ಎಲ್ಲ ಆತ್ ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಕರ್ನಾಟಕದಲ್ಲಿ ಪಿಂಕೈ ಭೀತಿ ಶುರುವಾಗಿದೆ ಪಿಂಕೈ ಅಥವಾ ಮದ್ರಾಸೈ ಅಂದರೆ ಇದು ಏನು ಕೆಂಪು ಕಣ್ಣಿನ ರೋಗ ಅಂದರೆ ಕಣ್ಣೆಲ್ಲ ಕೆಂಪಾಗೋದು ಇದು ನೇರವಾಗಿ ಒಬ್ಬರಿಂದ ಒಬ್ಬರಿಗೆ ಬರತಕ್ಕಂಥ ರೋಗ ಯಾರಿಗೆ ಕಣ್ಣು ಬರ್ತಾರ ಕಣ್ಣು ಕೆಂಪಾಗಿರ್ತಾರೋ ಅವ್ರನ್ನ ದಿಟ್ಟೀಶ್ ನೋಡಿದ್ರೆ ಆ ಕಣ್ಣು ಬೇನಿ ನಿಮಗೂ ಬರ್ತೈತೆ ಆದ್ದರಿಂದ ಎಚ್ಚರ ಇರುವುದು ನಿಮ್ಮ ಜವಾಬ್ದಾರಿ ಮಕ್ಕಳಿಗೆ ತಿಳಿ ಹೇಳಬೇಕಿದ್ರ ಬಗ್ಗೆ ಯಾಕಂದ್ರೆ ಮಕ್ಕಳು ಸಣ್ಣವ್ರು ಇರ್ತಾರೆ ಅವ್ರಿಗೆ ಗೊತ್ತಾಗೋದಿಲ್ಲ ಆದ್ದರಿಂದ ತಿಳಿ ಹೇಳಿ ಅವರಿಗೆ ಹೇಳಬೇಕು ಇಲ್ಲಿ ನೋಡ್ರಿ ಕರ್ನಾಟಕದಲ್ಲಿ ಕೊರೋನಾ ಬೆನ್ನಲ್ಲಿ ಡೆಂಗ್ಯೂ ಪ್ರಕರಣ ಇದೀಗ ಮತ್ತೆ ಮದ್ರಾಸ ಅಥವಾ ಪಿಂಕೈ ಎಂದು ಕರೆಯುವ ರೋಗ ಜನಸಾಮಾನ್ಯನ್ನು ಬಾಧಿಸುತ್ತಿದೆ ನೋಡ್ರಿ ಸಣ್ಣ ಹುಡುಗರು ಚಿತ್ರದಲ್ಲಿ ಕಾಣ್ತಲ್ಲ ರೀ ಆ ಥರ ಈಗ ಕರ್ನಾಟಕದಲ್ಲಿ ಹೆಚ್ಚು ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ರೀ ಆದ್ದರಿಂದ ಆರೋಗ್ಯ ಇಲಾಖೆ ಏನು ರೀ ಒಂದು ಮಾರ್ಗಸೂಚಿಯನ್ನು ರಿಲೀಸ್ ರೀ ಆ ಮಾರ್ಗಸೂಚಿ ಪ್ರಕಾರ ಏನೆಲ್ಲ ಮುಂಜಾಗ್ರತಾ ಕ್ರಮವನ್ನು ನೋ ತಕ್ಕೋಬೇಕು ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ ರೀ ಯಾರು ಮೊದಲೇ ಬಾರಿ ನಾನು ವಿಡಿಯೋ ನೋಡ್ತಿದ್ರ ನನ್ನ ವಿಡಿಯೋವನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿ ಬೆಲ್ ಐಕನ್ ಹೋತ್ರೆ ಆಲ್ ನೋಟನ್ ಕ್ಲಿಕ್ ಮಾಡಿ ನಾವು ಬಿಡ್ತಂಗಂಥ ಎಲ್ಲ ವಿಡಿಯೋಗಳು ಬಂದು ನಿಮ್ಗೆ ತಲುಪ್ತಾವ್ರಿ ಎಲ್ಲರೂ ಏನು ಮಾಡ್ರಿ ವಿಡಿಯೋನ ಕೊನೆಯವರೆಗೆ ನೋಡ್ರಿ ಅಂದಾಗ ಮಾತ್ರ ಮಾಹಿತಿ ನಿಮ್ಗೆ ಗೊತ್ತಾಗ್ತದೆ ಇದು ನೋಡ್ರಿ ಒಬ್ಬರಿಂದ ಒಬ್ಬರಿಗೆ ನೇರವಾಗಿ ಬರತಕ್ಕಂಥ ರೀ ಇಲ್ಲಾಯ್ತು ಇದರಿಂದ ಪೋಷಕರು ಪೋಷಕರಲ್ಲಿ ಹೊಸ ಭಯ ಶುರುವಾಗಿದ್ದು ಮಕ್ಕಳನ್ನು ಶಾಲೆಗಳಿಗೆ ಕಳಿಸುವುದರಿಂದ ಈ ಪಿಂಕ್ ಹರಡುವಂಥ ಆತಂಕ ಹೆಚ್ಚಾಗಿದೆ ನೋಡ್ರಿ ರೋಗ ಬಂದ ಏನು ಮಾಡತ್ತಾರೆ ಪಾಲಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ಲಾಕ ಅಂಜಾಡ್ಲಾತಾರ್ರಿ ಆದ್ದರಿಂದ ಏನು ಮಾಡ್ಯಾರ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮ ಏನು ತೊಗೋಬೇಕು ಯಾವ ರೀತಿ ಅದರ ಲಕ್ಷಣ ಅದಾವು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಾರೆ ಇಲ್ಲ ಐತೆ ನೋಡ್ರಿ ಪೀಂಕೈ ರೋಗದ ಲಕ್ಷಣ ಏನು ಲಕ್ಷಣ ಇದ್ದರೆ ನಿಮಗೆ ಈ ರೋಗದ ಬಗ್ಗೆ ಇದು ಆಗ್ತದೆ ನೋಡ್ರಿ ಕಣ್ಣು ಕೆಂಪಾಗುವುದು ನೀರು ಸೋರುವಿಕೆ ನೋಡ್ರಿ ಅತಿಯಾದ ಕಣ್ಣೀರು ಕಣ್ಣಿನಲ್ಲಿ ತುರಿಕೆ ಸತತ ಕಣ್ಣು ನೋವು ಮತ್ತು ಚುಚ್ಚುವಿಕೆ ನೋಡಿರಿ ಕಣ್ಣು ನೋವು ಆಗಿ ಚುಚ್ಚಿದ್ರು ಇದೇ ರೋಗದ ಲಕ್ಷಣ ಬೆಳಕನ್ನು ನೋಡಲು ಸಾಧ್ಯವಾಗದೇ ಇರುವುದು ದೃಷ್ಟಿ ಮಂಜಾಗುವುದು ಕಣ್ಣಿನ ಎರಡು ರೆಪ್ಪೆಗಳ ಕ್ಯೂ ಮಿಶ್ರಿತದಿಂದ ಕೂಡುವುದು ನೋಡಿರಿ ಇವೆಲ್ಲ ಲಕ್ಷಣ ಇದ್ರೆ ಏನ್ರಿ ಇದು ಗ್ಯಾರಂಟಿ ಪಿಂಕಾಯಿ ರೋಗನ ರೀ ಅಂದರೆ ಕಣ್ಣು ರೋಗ ರೀ ನೋಡಿರಿ ಪಿಂಕ್ ಐ ರೋಗದ ಮುನ್ನೆಚ್ಚರಿಕೆ ಅಂದರೆ ಬರಲಾರ್ದಾಗ ಮುನ್ನೆಚ್ಚರಿಕೆ ಏನು ಮಾಡಬೇಕು ಅಂದರೆ ಕೈಗಳಿಂದ ಪದೇ ಪದೇ ಕಣ್ಣುಗಳನ್ನು ಮುಟ್ಟಬೇಡಿ ಯಾವತ್ತೂ ಕಣ್ಣು ತಿಕ್ಕೊಳ್ಳೋದು ಕಣ್ಣು ಮುಟ್ಟೋದು ಮಾಡಬೇಡ್ರಿ ಸ್ವ ಸ್ವಯಂ ಚಿಕಿತ್ಸಾ ವಿಧಾನ ಮಾಡಬಾರ್ದು ಅಂದರೆ ಮನೆ ಮಧ್ಯೆ ಉಪಯೋಗಿಸಿ ಏನರೇ ಕಮ್ಮಿ ಅಂತ ಹೋಗಬಾರ್ದು ಸೋಂಕಿತ ವ್ಯಕ್ತಿ ಸನಿಹದಿಂದ ದೂರಿರಬೇಕು ಅಂದರೆ ಯಾರಿಗ್ರಿ ಈ ರೋಗ ಬತ್ತಂದ್ರೆ ಅವರಿಂದ ಇರಬೇಕು ಆ ಸೋಂಕಿತ ವ್ಯಕ್ತಿ ಬಳಸಿದ ವಸ್ತುಗಳನ್ನು ಬಳಸ್ ಬಳಸುವುದು ಬಿಡಬೇಕು ಬಿಟ್ಟರೆತರಿ ನಿಮಗೆ ರೋಗ ಲಕ್ಷಣಗಳು ಕಡಿಮೆ ರೀ ರೋಗ ಬರೋದು ಕಡಿಮೆ ಆಗ್ತಾರೆ ನೋಡಿರಿ ಪಿಂಕ್ ಐ ರೋಗ ತಡೆಗಟ್ಟು ವಿಧಾನ ರೀ ನೋಡಿರಿ ವೈಯಕ್ತಿಕವಾಗಿ ಸ್ವಚ್ಛತೆ ಆದ್ಯತೆ ಕೊಡಿ ಸ್ವಚ್ಛತೆಗೆ ಅಂದ್ರೆ ಸ್ವಚ್ಛತೆ ಇರಬೇಕು ರೀ ಆರೋಗ್ಯವಂತ ವ್ಯಕ್ತಿಯು ಸೋಂಕು ಇರುವ ವ್ಯಕ್ತಿ ಕಣ್ಣಿನ ನೇರ ಸಂಪರ್ಕದಿಂದ ದೂರ ರೀ ಅಂದರೆ ಎದುರಿಗೆ ಅವರು ಕಣ್ಣನ್ನು ನೋಡಿದ್ರ ಹತ್ರೀ ರೋಗ ಬಂದುಬಿಡ್ತಾರೆ ಅದಕ್ಕೆ ಇರಬೇಕು ಸೋಂಕಿತ ವ್ಯಕ್ತಿ ಬ ಬಳಸಿದ ಕರವಸ್ತ್ರ ಮತ್ತು ಇತರ ವಸ್ತುಗಳನ್ನು ಬಳಸಬಾರದು ಹಾಗಾಗಿ ಸೋಪು ನೀರಿಂದ ಕೈಗಳನ್ನು ರೀ ಸೋಂಕಿತ ವ್ಯಕ್ತಿಗಳಿಗೆ ಶೀತ ಜ್ವರ ಕೆಮ್ಮು ಇದ್ದಲ್ಲಿ ಕೂಡಲೇ ಚಿಕಿತ್ಸೆ ಪಡೆಯಬೇಕು ತೀವ್ರ ಸೋಂಕು ಉಂಟಾದರೆ ತಕ್ಷಣ ನೇತ್ರ ತಜ್ಞರನ್ನು ಭೇಟಿ ಆಗ್ಬೇಕು ನೋಡಿರಿ ನೋಡಿ ಈ ಥರ ಆಯ್ತಲ್ಲ ಇಷ್ಟೆಲ್ಲ ಇಷ್ಟೆಲ್ಲ ಏನು ಮಾಡಿರಿ ತಮ್ಮ ಮಕ್ಕಳಿಗೆ ಹೇಳಿ ಇದನ್ನ ಮಾಡಬೇಡ್ರಿ ಮುಂದಿನ ವಿಡಿಯೋರಿಗೆ ಎಲ್ಲರಿಗೆ ಧನ್ಯವಾದಗಳು